ನಾನು ಆಕ್ಚುಲಾಗಿ ಬಂತು, ನನಗೆ ನೀರು ಅನ್ನೋದು ಭಾರಿ ಕಷ್ಟ ಇತ್ತು. ಆ ನೀರು ಸೌಲಭ್ಯನ ಅವ್ರು ಒದಗಿಸ್ಕೊಟ್ಟಿದ್ದಾರೆ. ಮತ್ತೆ ನಾವು ಏನೇ ಪ್ರಾಬ್ಲಮ್ ಅಂದ್ರೇನು ಅವ್ರ ಮುಂದೆ ನಿಂತು ಎಲ್ಲ ಕಾರ್ಯನ ಮಾಡ್ತಾರೆ. ಅದು ಮಾತ್ರ ರೋಡು ಭಾರಿ ಚಿಕ್ಕದಾಗಿತ್ತು, ಚರ್ಚಲ್ಲಿ ಬರುವಂತ ಜನಗಳಿಗೆ ಗಾಡಿ ನಿಲ್ಸಕ್ ಆಗ್ತಾ ಇರ್ಲಿಲ್ಲ, ಚರ್ಚ್ ಅವರು ಬರಕ್ ಆಗ್ತಾ ಇರ್ಲಿಲ್ಲ, ಹೋಗಕ್ ಆಗ್ತಾ ಇರ್ಲಿಲ್ಲ. ಆದ್ರೆ ಅವರು ಅದ್ರ ಅಜ್ಜು ಬ್ರದರ್ಸ್, ನಮ್ಮ ಕಾರ್ಪೊರೇಟರು ಅವರೆಲ್ಲರೂ ಸೇರಿ ಇವತ್ತೊಂದು ದೊಡ್ಡ ರೋಡ್ ಅನ್ನ ಮಾಡಿ ಕೊಟ್ಟಿದ್ದಾರೆ. ಅದು ಮಾತ್ರ ಇದರಿಂದ ನಮ್ ಚರ್ಚ್ಗೂ ನಮ್ ಚರ್ಚ್ ಜನಗಳಿಗೂ ಒಳ್ಳೇದಾಗಿದೆ. ಮತ್ತೆ ನಾವೇನೇ ಯಾವ ಸಮಯದಲ್ಲೂ ನಾವೇನೇ ಸಪೋರ್ಟ್ ಕೇಳಿದ್ರೇನು ಅವ್ರ ಮುಂದೆ ನಿಂತು ಎಲ್ಲಾ ಕಾರ್ಯನ ಮಾಡ್ತಾರೆ. ಯಾಕಂದ್ರೆ ಒಂದು ಎರಡು ಅಂತ ಇಲ್ಲ, ಎಲ್ಲ ಕಾರ್ಯವನ್ನ ಅವ್ರು ಮಾಡ್ತಾರೆ ಅಂತ ಹೇಳಕ್ಕೆ ನಾನು ಬಯಸ್ತೇನೆ. ನಾನು ನೆನೆಸ್ತೀನಿ ಒಂದು 10-20 ವರ್ಷ ಅಲ್ಲ ಸರ್, 20-25 ವರ್ಷದಿಂದ ನಮ್ಮ ತಂದೆ ತಾಯಿ ಕಾಲದಿಂದಾನೋ ನಾವೆಲ್ಲ ಚಿಕ್ಕ ಚಿಕ್ಕ ಮಕ್ಕಳೇ. ಆದ್ರೆ ಆ ದಿನದಿಂದ ಅಂದ್ರೆ ಇವರ ತಂದೆ ತಾಯಿ ಇರುವಾಗಲಿಂದಾನೆ ನಾವು ಅವರು ಒಂದಾಗೆ ಇದ್ರು. ಆದ್ರೆ ಅವ್ರ ಅಧಿಕಾರದಲ್ಲಿ ಬಂದ್ರೇನು ಇವತ್ತು ನಾವೆಲ್ಲಾರು ಒಂದಾಗೆ ಪ್ರೀತಿಯಿಂದ ನಾವಿದ್ದೇವೆ. ಖಂಡಿತ ನಂಬಿಕೆ ಇದೆ ಮೇಡಮ್. ಈ ದಿವಸದಲ್ಲಿ ನಾನು ಈ ಚಾನಲ್ ಮುಖಾಂತರವಾಗಿ ಕೆಲವು ಮಾತುಗಳನ್ನು ಹೇಳಲಿಕ್ಕೆ ನಾನು ಆಸೆ ಪಡ್ತೇನೆ. ಮೈಸೂರು ಮಾನ್ಯತಾ ಮಿನಿಸ್ಟ್ರೀಸ್ ಟ್ರಸ್ಟ್, ಅದರದು 57ನೇ ಇಸ್ವಿ ಆ ದಿನಾಚರಣೆಯನ್ನು ಅಜ್ಜು ಬ್ರದರ್ಸ್ ಈ ಕನ್ವೆನ್ಷನ್ ಹಾಲ್ ಇದರಲ್ಲಿ ನಡೆಸೋಕ್ಕೆ ನಮಗೆ ಎಲ್ಲ ಅನುಕೂಲಗಳನ್ನು ಅಜ್ಜು ಬ್ರದರ್ಸ್ ಟೀಮ್ ಅವರು ನಮಗೆ ಮಾಡಿಕೊಟ್ಟವ್ರೆ, ಅದಕ್ಕೆ ನಾವು ಕೃತಜ್ಞತೆ ಹೇಳಬೇಕು. 57 ವರ್ಷದ ಹಿಂದೆ ನನ್ನ ತಂದೆ ತಾಯಿ ಇದೇ ಏರಿಯಾದಲ್ಲೇ ಈ ಮಿನಿಸ್ಟ್ರಿಯನ್ನು ಸ್ಟಾರ್ಟ್ ಮಾಡಿದ್ರು. ಅದು ಹಂಗೆ ನಡ್ಕೊಂಡು ಇವತ್ತು 57 ವರ್ಷ ದಾಟೋಂಗೆ ಕೃಪೆ ಮಾಡಿದ್ದು ಕೃಪೆ ಆಗೈತೆ. ಅದು ಮಾತ್ರವಲ್ಲ, ಈ ಒಂದು ವಿಶೇಷವಾದ ದಿನ ವಿಶೇಷವಾದ ವರ್ಷದಲ್ಲಿ ಚೆನ್ನೈನಿಂದ ಬಂದಿರುವಂತ ಎಬ್ನೆಜರ್ ಪ್ರೇಮ್ಜಿ ಪಾಸ್ಟರ್ ಅವ್ರಿಗೆ ನನ್ನ ವಂದನೆಗಳನ್ನು ಹೇಳ್ಕೊಳ್ತೀನಿ. ಮಹಾರಾಷ್ಟ್ರದಿಂದ ಬಂದಿರುವಂತ ಸಂಜಯ್ ಗದಾವಿ ಅವ್ರಿಗೆ ನನ್ನ ವಂದನೆಗಳನ್ನು ಹೇಳ್ಕೊಳ್ತೀನಿ. ಅದು ಮಾತ್ರ ಅಲ್ಲ, ನನ್ನ ಯಂಗರ್ ಬ್ರದರ್ ಅವರೇ ಎಲ್ಲ ಕಂಪ್ಲೀಟ್ ಇನ್ಚಾರ್ಜ್, ಅವರೇ ಎಲ್ಲ ನಡೆಸುವಂಥದ್ದು, ಅವ್ರಿಗೂ ನಾನು ನನ್ನ ವಂದನೆಗಳನ್ನು ಹೇಳ್ಕೊಳ್ತೀನಿ. ಅದು ಮಾತ್ರವಲ್ಲ, ಮೀಡಿಯಾ ಪರ್ಸನ್ಸ್ ಆಗಿರುವಂತ ನಿಮಗೆ ಇದನ್ನ ಇಷ್ಟು ಚೆನ್ನಾಗಿ ನೀವು ತೆಗಿತಾ ಇದ್ದೀರಾ, ಇದಕ್ಕಾಗಿ ನಿಮಗೆ ನಾನು ವಂದನೆ ಹೇಳ್ಕೊಳ್ತೀನಿ. ಈ ಈ ಫಂಕ್ಷನ್ ಇಲ್ಲಿ ತನಕ ಚೆನ್ನಾಗಿ ನಡೀತು, ಇನ್ನು ಮೇಲೂ ವರ್ಷ ವರ್ಷ ಚೆನ್ನಾಗಿ ನಡೆಯೋಂಗೆ ಅಜ್ಜು ಬ್ರದರ್ಸ್ ಅವ್ರ ಹತ್ರ ರಿಕ್ವೆಸ್ಟ್ ಮಾಡ್ಕೊಳ್ತೀನಿ. ಎಲ್ಲರಿಗೂ ನನ್ನ ಕೃತಜ್ಞತೆಗಳು. ಅಲ್ಲ, ನಮ್ಮ ವಾರ್ಡ್ ನಂಬರ್ 9ರಲ್ಲಿ ಹಿಂದೆ ಇವರ ತಂದೆ ತಾಯಿಗಳು ಒಂದು ಮಾರಾಥಾ ಮಿನಿಸ್ಟ್ರಿ ಚರ್ಚ್ ಅಂತೇಳಿ ಒಂದು ಸಣ್ಣದಾಗಿ ಶುರು ಮಾಡಿದ್ರು. ನಮ್ಮ ಅದೃಷ್ಟ, ನಮ್ಮ ಏರಿಯಾ ಅದೃಷ್ಟ, ಈಗ ಏರಿಯಾ ಇಷ್ಟೆಲ್ಲ ಡೆವಲಪ್ ಆಗಬೇಕಾದ್ರೆ ನಮ್ಮ ಭಾಗದಲ್ಲಿ ಚರ್ಚು ಮಸೀದಿ ದೇವಸ್ಥಾನಗಳು ಹಲವಾರು ಇದೆ. ನಾವೆಲ್ಲ ಸಹೋದರಗಳ ತರ ಬದುಕ್ತಿರೋದು. ಇವತ್ತು ಮಸೀದಿಗಳು ಇದ್ದಿಲ್ಲ, ಕಮ್ಮಿ ಇದ್ದು ಮಸೀದಿಗಳು ಡೆವಲಪ್ ಆಗಿದೆ, ದೇವಸ್ಥಾನಗಳು ಡೆವಲಪ್ ಆಗಿದೆ, ಚರ್ಚು ಡೆವಲಪ್ ಆಗಿದೆ. ಇಲ್ಲಿ ವಿಶೇಷ ಏನಂತೇಳಿದ್ರೆ ಇವ್ರ ತಂದೆ ತಾಯಿಗಳು ಇವತ್ತು 57 ಇಸ್ವಿದ ಹಿಂದೆ ಏನು ಸ್ಥಾಪನೆ ಮಾಡಿದ್ರು. ಫಾದರ್ ಅವರು ಅಲ್ಲೇ ಅದೇ ಮನೆ ಒಂದು ಚರ್ಚಲ್ಲಿ ಹುಟ್ಟಿರೋಂತ ಒಂದು ನಮ್ಮ ಅದೃಷ್ಟ ಅದೇ ಏರಿಯಾದಲ್ಲಿ. ಇವತ್ತು ಅಲ್ಲಿ 100,000 ಜನ 100,000 ಜನಕ್ಕೆ ದೇವರು ಯೇಸು ಸ್ವಾಮಿ ಒಳ್ಳೇದ್ ಮಾಡ್ತೈತೆ. ಈ ಕೆಸರಿಂದ ಹುಟ್ಟಿದಂತ ಒಂದು ಚರ್ಚು ಇಡೀ ದೇಶದಲ್ಲೇ ಇವತ್ತು ಮಹಾರಾಷ್ಟ್ರ ಆಗಿರ್ಬೋದು, ಚೆನ್ನೈ ಆಗಿರ್ಬೋದು, ಎಲ್ಲಾ ಕಡೆ ಇವತ್ತು ಪ್ರಚಾರ ಆಗಿರೋದು ನಮ್ಮ ಭಾಗದ ಅದೃಷ್ಟ ಅಂತ ತಿಳ್ಕೊತೀವಿ. ನಮ್ಮ ಮೈಸೂರು ಮತ್ತು ನಮ್ಮ ವಾರ್ಡ್ ನಂಬರ್ 9 ಕೆಸರೆ. ಅದೇ ರೀತಿ ವಾರ್ಡ್ ಅಲ್ಲಿ 10 ವರ್ಷದಿಂದ ನಮ್ಗೇನ್ ನಗರ ಪಾಲಿಕೆ ಸದಸ್ಯರು ಮಾಡಿ ಈ ಫಾದರ್ಗಳು ಮತ್ತು ನಮ್ಮ ಏರಿಯಾ ಜನತೆ ಆಶೀರ್ವಾದ ಸಿಕ್ಕಿದ್ಮೇಲೆ ಇದರಿಂದ ಕೂಡ ನಮ್ಮ ಅತ್ತೆಯವ್ರ ಕಾರ್ಪೊರೇಟರ್ ಇರುವಾಗ ಯಾವುದೇ ಒಂದು ಕೆಲಸ ಮಾಡಿದ್ರು ನಾವು ಫಾದರ್ ಜೊತೆ ಬಂದು ದೇವಸ್ಥಾನ ಮುಖಂಡರುಗಳ ಜೊತೆ ಮಸೀದಿ ಮುಖಂಡರುಗಳ ಜೊತೆ ಒಂದು ಚರ್ಚೆ ಮಾಡಿ ನಾವು ಏರಿಯಾ ಅಭಿವೃದ್ಧಿ ಮಾಡಿದ್ವು. ಸಮಯವ್ರ ಕಾರ್ಪೊರೇಟರ್ ಆದ್ಮೇಲೆ ಏರಿಯಾ ಒಂದ್ಸಲ ಎಲ್ಲ ಜನ ತಿರುಗಿ ನೋಡ್ಬೇಕು, ರಸ್ತೆ ಆಗಿರ್ಬೋದು, ಪಾರ್ಕ್ ಆಗಿರ್ಬೋದು,
ರೋಡ್ ವ್ಯವಸ್ಥೆಗಳು, ಹಿಂದೆ ಒಂದು ವೆಹಿಕಲ್ ಬಂದ್ರೆ ಇನ್ನೊಂದು ವೆಹಿಕಲ್ ಬರಕ್ ಐತಿದ್ರೆ, ಎಲ್ಲಾ ಕಡೆ ಕಾಂಕ್ರೀಟ್ ರಸ್ತೆ ಮತ್ತು ನೀರಿನ ಸಮಸ್ಯೆ ಇರಬಾರ್ದು ಅಂತೇಳಿ ಸುಮಾರು ಒಂದು 5 ಲಕ್ಷ ಲೀಟರ್ ಟ್ಯಾಂಕ್ ನಮ್ಮ ಭಾಗದಲ್ಲಿ ಐದರಲ್ಲಿ ಪಾರ್ಕ್ ಅಲ್ಲಿ, ಈ ತರ ಹಲವಾರು ಕಾರ್ಯಕ್ರಮಗಳು ಲಾಕ್ಡೌನ್ ಸಂದರ್ಭದಲ್ಲಿ ನೋಡಿದ್ರಿ. ಇಂಥವರೆಲ್ಲ ಆಶೀರ್ವಾದದಿಂದ ನಮ್ಮ ಏರಿಯಾದಿಂದ ವಾರ್ಡ್ ನಂಬರ್ 9 ಪಕ್ಕದ ಏರಿಯಾಗಳಿಗೆ ಎಲ್ಲ ಹೋಗಿ ಸಹಾಯ ಮಾಡುವಂತ ಶಕ್ತಿ ಇಂಥವ್ರ ಹಿರಿಕಿರಿಯ ಆಶೀರ್ವಾದದಿಂದ ಅಜ್ಜು ಬ್ರದರ್ ಸಿಕ್ಕಿತ್ತು. ಈ ಕಾರ್ಯಕ್ರಮ ಪ್ರತಿ ಸಲ ಇನ್ನೂ ಅದ್ದೂರಿಯಾಗಿ ಅಜ್ಜು ಬ್ರದರ್ಸ್ ಮತ್ತು ಚರ್ಚಿನ ಮುಖಂಡರುಗಳು ಸೇರಿ ನಾವು ಈ ಆಶೀರ್ವಾದ ಇಡೀ ದೇಶಕ್ಕೆ ಹೋಗ್ಬೇಕು, ಎಲ್ಲ ಶಾಂತಿ ನೆಮ್ಮದಿ ವಿಶ್ವಾಸ ಪ್ರೀತಿಯಿಂದ ಇರ್ಬೇಕಂತೇಳಿ ಇವರು ಆಶೀರ್ವಾದ ಮಾಡುವಾಗ ನಮ್ಗೂ ಒಂಥರ ಬಂದ ತಕ್ಷಣ ಒಂಥರ ಸಂತೋಷ ಆಯ್ತು. ಇವ್ರ ಫಾದರ್ ಅವ್ರು ನೋಡಿದೀನಿ ನಾನು ಚಿಕ್ಕವನಿರುವಾಗ, ಈಗ ಬಂದ ತಕ್ಷಣ ನನ್ಗೇನಾಯ್ತಂದ್ರೆ ಅವರೇ ಬಂದ್ ಕುಂತವ್ರೆ ಇಲ್ಲಿ ಈ ಸ್ಥಳದಲ್ಲಿ ಅಂತೇಳಿ ಸಂತೋಷ ಆಯ್ತು. ಈ ತರ ನಮ್ಮ ಬಾಂಧವ್ಯ ನಮ್ಮ ಭಾಗದಲ್ಲಿ ಮುಂದೆ ಇನ್ನೂ ಜಾಸ್ತಿ ಮಾಡಿಸ್ಕೊಂಡು ನಮ್ಮ ಭಾಗ ನಮ್ಮ ವಾರ್ಡ್ ನಂಬರ್ 9 ಕೆಸರೆ ಒಂದ್ ಮಾದರಿಯಾಗಿ ಇನ್ನೂ ಬರಂತ ದಿನದಲ್ಲಿ ಇಡೀ ದೇಶದಲ್ಲಿ ಹೆಸರು ಮಾಡ್ಬೇಕಂತ ಹೇಳ್ತೀನಿ. ಈ ಕಾರ್ಯಕ್ರಮಕ್ಕೆ ನಮ್ಗೂ ನಮ್ಮ ಸೋದರದ ಕಾರ್ಪೆಟರ್ ಕರೆದಿ ಫಾದರ್ ಅವರು ಮತ್ತು ಎಲ್ಲ ಆಶೀರ್ವಾದ ಮಾಡಿದ್ರು. ನಮ್ಮ ಒಂದು ಅವ್ರ ಕಡೆಯಿಂದ ಅಜ್ಜು ಬ್ರದರ್ಸ್ ಕಡೆಯಿಂದ ಅವ್ರಿಗೆ ಶುಭ ಹೇಳ್ತೀನಿ. ಇವರ ಫಾದರ್ ಅವರ ಆತ್ಮ ನಮ್ ಜೊತೆಲೇ ಇದೆ, ಅವ್ರ ಆಶೀರ್ವಾದ ಕೂಡ ನಮ್ಗಿದೆ ಅಂತೇಳಿ ನಿಮ್ಗೂ ಕೂಡ ಕರೆದಿ. ಇಂಥ ಒಳ್ಳೆ ಕಾರ್ಯಕ್ರಮಗಳು ಮಾಧ್ಯಮದವರು ಮಾಡಿದ್ರೆ ಒಂದು ಒಳ್ಳೆ ಮೆಸೇಜ್ ಹೋಯ್ತಿದೆ, ಒಂದು ಒಳ್ಳೆ ಮೆಸೇಜ್. ನಿಮ್ಮಿಂದ ನಾವೇನ್ ಬಯಸ್ತೀವಿ ಅಂದ್ರೆ ಮಾಧ್ಯಮದಿಂದ ಜಾತಿ ಜಾತಿ ಮಧ್ಯೆ ವಿಶ್ವಾಸ ತಂದು ಮಾಡುವಂತ ಕೆಲಸ, ಜಾತಿ ಜಾತಿಗಳ ಮಧ್ಯೆ ಇನ್ನು ಪ್ರೀತಿ ವಿಶ್ವಾಸ, ನಾವೆಲ್ಲ ಭಾರತೀಯರಾಗಿ ಬದುಕಬೇಕಂತೇಳಿ ಮೀಡಿಯಾದವ್ರ ಜವಾಬ್ದಾರಿ ಕೂಡ ಇದೆ. ಮುಂದಿನ ದಿನದಲ್ಲಿ ನೀವೆಲ್ಲ ಮೀಡಿಯಾದವರು ಇಂಥ ಒಳ್ಳೆ ಕಾರ್ಯಕ್ರಮಗಳು ಜನಕ್ಕೆ ಪ್ರಚಾರ ಮಾಡಬೇಕು, ನಾವೆಲ್ಲ ಒಂದು ಅಂತೇಳಿ ತೋರ್ಸಂತ ಕಾರ್ಯಕ್ರಮಗಳು ನೀವು ಮಾಡ್ಬೇಕಂತೇಳಿ ನನ್ನ ಮಾತು ಮುಗಿಸ್ತೀನಿ. ಫಾದರ್ ಅವ್ರಿಗೆ ಇನ್ನೊಂದ್ಸಲಿ ಧನ್ಯವಾದ. ಇಡೀ ನಮ್ಮ ಭಾಗ ವಾರ್ಡ್ ನಂಬರ್ 9 ಜನತೆ ಮತ್ತು ಕಾರ್ಪೊರೇಟರ್ ಇಡೀ ಅಜ್ಜೂರ್ ಬ್ರದರ್ಸ್ ತಂಡ ಈ ಚರ್ಚೆ ಹಿಂದಿಂದ ನಿಂತಿತ್ತು, ಮುಂದೆ ಇನ್ನೂ ಜಾಸ್ತಿ ನಾವು ಶಕ್ತಿಯಾಗಿ ನಿಲ್ತೀವಿ ಅಂತೇಳಿ ನಿಮ್ ಮುಖಾಂತರ ತಿಳ್ಸಕ್ ಇಷ್ಟಪಡ್ತೀನಿ. ಮೈಸೂರು ಮಾರ್ನಾಥ ಚರ್ಚ್ ಮಿನಿಸ್ಟ್ರಿ ಚರ್ಚ್ ಪರವಾಗಿ ಇವತ್ತು ಏನಂದ್ರೆ ಇವತ್ತು ಈ ಸ್ಥಳದಲ್ಲಿ ನಾವು ಈ ಕೂಟವನ್ನ ಸಿದ್ಧ ಮಾಡಿದ್ರು. ಕಾರಣ ನನ್ನ ತಂದೆ ತಾಯಿ ಸ್ಥಾಪನೆ ಮಾಡಿರುವಂತ ಈ ಸಭೆಯ 57ನೇ ವರ್ಷದಲ್ಲಿ ನಾವು ಕಾಲನಿಡಕ್ಕೆ ನಮ್ಮ ಯೇಸು ಸ್ವಾಮಿ ನಮ್ಗೆ ಕೃಪೆಯನ್ನು ಕೊಟ್ಟರು. ಇವತ್ತು ಈ ದಿನದಲ್ಲಿ ನಾವು ಸ್ಥಾಪನೆ ಮಾಡಿ ಅಪ್ಪ ಅಮ್ಮ ನಮ್ಮ ತಂದೆ ತಾಯಿ ಸ್ಥಾಪನೆ ಮಾಡಿರುವಂತ ಈ ಚರ್ಚ್ ಅನ್ನ ಮತ್ತೆ ಈ ಬರೀ ಮೈಸೂರಲ್ಲಿ ಮಾತ್ರವಲ್ಲ ನಮ್ಮ ಇಂಡಿಯಾದಲ್ಲಿ ಮಾತ್ರವಲ್ಲ ಅನೇಕ ಭಾಗಗಳಲ್ಲಿ ನಮ್ಮ ಚರ್ಚ್ ಅನ್ನ ಇವತ್ತು ಸ್ಥಾಪನೆ ಮಾಡಿ ಇವತ್ತು ಒಂದು ವಿಶೇಷವಾಗಿ ನಡೆಯಕ್ಕೆ ಯೇಸು ಸ್ವಾಮಿ ಕಾರಣ ಮಾಡಿದ್ದಾರೆ. ಅದು ಮಾತ್ರವಲ್ಲ ಈ ಚರ್ಚ್ ಅನ್ನ ನಡೆಸುವಂತ ನಮಗೆ ನಮ್ಮ ಅಜ್ಜು ಬ್ರದರ್ಸ್ ಟೀಮ್ ಅವರು ನಮ್ಗೆ ಭಾರಿ ಸಪೋರ್ಟ್ ಆಗಿ ಅವ್ರು ನಮ್ಗೆ ಭಾರಿ ಸಹಾಯ ಮಾಡ್ತಾ ಇದ್ದಾರೆ. ಅದಕ್ಕೆ ನಾನು ಅವ್ರಿಗೂ ನನ್ನ ಚರ್ಚ್ ಪರವಾಗಿ ಮತ್ತೆ ನಮ್ಮ ಪರವಾಗಿ ನಾವು ಅವ್ರಿಗೆ ಕೃತಜ್ಞತೆ ಅಂತೀವಿ. ಅದು ಮಾತ್ರವಲ್ಲ ಇವತ್ತು ಅವ್ರು ಹೆಂಗಿದ್ದಾರೋ ಅದೇ ರೀತಿ ನಮ್ಮ ಚರ್ಚಿಗೆ ಅವರು ಈ ಅಜ್ಜು ಬ್ರದರ್ಸ್ ಅವರು ನಮ್ಗೆ ಒಂದು ಸಪೋರ್ಟ್ ಆಗಿರ್ಬೇಕು ಅಂತ ಇವತ್ತು ಈ ಕಾರ್ಯದಲ್ಲಿ ನಾನು ಪ್ರೀತಿಯಿಂದ ನಾನು ಅವ್ರನ್ನ ಕೇಳ್ಕೊಳ್ತೀನಿ. ಮತ್ತೆ ಇಲ್ಲಿ ಬಂದಿರುವಂತ ಅಜ್ಜು ಬ್ರದರ್ಸ್ ಅವ್ರಿಗೂ ಮತ್ತೆ ಇಲ್ಲಿ ಬಂದಿರುವಂತ ಮೀಡಿಯಾ ಟೀಮ್ ಅವ್ರಿಗೂ ಮತ್ತೆ ಇವತ್ತು ವಿಶೇಷವಾಗಿ ನಮ್ಮ ಈ ಕೂಟಕ್ಕಾಗಿ ಪಾಸ್ಟರ್ ಪ್ರೇಮ್ಜಿ ಅವ್ರನ್ನ ನಾವು ಕರೆದ್ರು, ಅವ್ರು ಬಂದಿದ್ದಾರೆ. ಅದೇ ರೀತಿಯಲ್ಲಿ ಮಹಾರಾಷ್ಟ್ರದಿಂದ ನಮ್ಮ ಸಂಜಯ್ ಪಾಸ್ಟರ್ ಅವರು ಬಂದಿದ್ದಾರೆ, ಅವ್ರಿಗೂ ನಾನು ಕೃತಜ್ಞತೆ ಅಂತೇನೆ. ವಿಶೇಷವಾಗಿ ನಮ್ಮ ದೊಡ್ಡ ಸಹೋದರ ಅಂದ್ರೆ ನಮ್ಮ ಎಲ್ಡರ್ ಬ್ರದರ್ ನಮ್ಮ ಜೊತೆಲಿರೋದು ಮತ್ತೆ ನಮ್ಮ ಫ್ಯಾಮಿಲಿ ನಮ್ಮ ಜೊತೆಲಿರೋದು ಮತ್ತೆ ನಮ್ಮ ಚರ್ಚ್ ಅಲ್ಲಿರುವಂತ ಎಲ್ಲಾರು ಒಂದು ಕುಟುಂಬವಾಗಿ ನಾವು ಇದ್ದು ಈ ಕೂಟವನ್ನು ಆಚರಿಸ್ಲಿಕ್ಕೆ ಇವತ್ತು ಸಮಯವನ್ನ ಕೊಟ್ಟಂತ ದೇವರಿಗೂ ಮತ್ತೆ ಇಲ್ಲಿರುವಂತ ನಮ್ಗೆ ಸಹಾಯ ಮಾಡಿರುವಂತ ಅಜ್ಜು ಬ್ರದರ್ಸ್ ಅವ್ರಿಗೂ ನಾನು ಕೃತಜ್ಞತೆ ಹೇಳಿ ಈ ಕಾರ್ಯ ನಾನು ಮುಗಿಸ್ಲಿಕ್ಕೆ ನಾನು ಆಸೆ ಪಡ್ತೇನೆ.